ಮತ್ತು ಆಡಳಿತ ಹಾಗೆ ವಿಪಕ್ಷಗಳ ಮಧ್ಯೆ ಮೋಡ ಕಾಳಗ ಹೆಚ್ಚಾಗ್ತಾ ಇದೆ. ರಾಜ್ಯಪಾಲರ ಪ್ರಾಸಿಕ್ಯೂಷನ್ ವಿರುದ್ಧ ಕೈ ರಣಕಹಳಿಯನ್ನ ಮೊಳಗಿಸ್ತಾ ಇದೆ. ರಾಜ್ಯಪಾಲರ ನಡೆಯನ್ನ ಖಂಡಿಸಿ ರಾಜ್ಯದಾದ್ಯಂತ ಧರಣಿ ನಡೆಯೋದು ಒಂದು ಕಡೆಯಾದ್ರೆ, ಇತ್ತ ಕಾನೂನು ಸಮರವನ್ನ ಸಾರೋದು ದೃಢ ಆಗಿದೆ. ಆಡಳಿತ ಮತ್ತು ವಿಪಕ್ಷಗಳ ಮಧ್ಯೆ ಮೋಡ ಕಾಳಗ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. ಯಾವುದೇ ಕಾರಣಕ್ಕೂ ಕೂಡ ಸ್ಟಾಪ್ ಆಗ್ತಿಲ್ಲ, ಸೌಂಡು ಕಡಿಮೆ ಆಗ್ತಾ ಇಲ್ಲ. ಏನೋ ರಾಜ್ಯಪಾಲರಂತ ಥಾವರ್ಚಂದ್ ಗೆಹ್ಲೋಟ್ ಅವರು ಯಾವಾಗ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ರೋ ಇತ್ತ ನಿಗಿ ನಿಗಿ ಕೆಂಡದಂತೆ ಎಲ್ಲರೂ ಕಾಂಗ್ರೆಸ್ನ ನಾಯಕರು ಕೆಂಡಕಾರ್ತಿದ್ದಾರೆ. ಪ್ರಾಸಿಕ್ಯೂಷನ್ ವಿರುದ್ಧ ಕೈ ರಣಕಹಳಿಯನ್ನ ಮುಳುಗಿಸೋದಕ್ಕೆ ಮುಂದಾಗ್ತಾ ಇದೆ. ರಾಜ್ಯಪಾಲರ ನಡೆಯನ್ನ ಖಂಡಿಸಿ ರಾಜ್ಯದಾದ್ಯಂತ ಧರಣಿಯನ್ನ ಇವತ್ತು ಹಮ್ಮಿಕೊಂಡಿದೆ. ಒಂದು ಕಡೆ ಕಾನೂನು ಹೋರಾಟ, ಮತ್ತೊಂದು ಕಡೆ ಧರಣಿ. ಎಷ್ಟರ ಮಟ್ಟಿಗೆ ಹಾಗಾದ್ರೆ ಯಶಸ್ವಿ ಪಡೆಯಬಹುದು ಈ ಧರಣಿ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಒಟ್ಟಾರಿಯಾಗಿ ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿಯಲ್ಲಿ ಬರೋಬ್ಬರಿ 4,000 ಕೋಟಿಯಷ್ಟು ಸಿದ್ದರಾಮಯ್ಯ ಕುಟುಂಬ, ಅಂದರೆ ಸಿದ್ದರಾಮಯ್ಯ ಆಗಿರ್ಬೋದು, ಪಾರ್ವತಿ ಸಿದ್ದರಾಮಯ್ಯನವರಾಗಿರ್ಬೋದು, ಹಾಗೆ ಪಾರ್ವತಿ ಸಿದ್ದರಾಮಯ್ಯನವರ ತಮ್ಮ ಮಲ್ಲಿಕಾರ್ಜುನ್ ಅವರು ಕೂಡ ಈ ಹಗರಣದಲ್ಲಿ ಭಾಗಿ ಆಗಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಸಿದ್ದರಾಮಯ್ಯನವರು ಅವರ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡಲೇಬೇಕು ಅಂತ ವಿಪಕ್ಷಗಳು ಪಟ್ಟನ್ನ ಹಿಡಿದಿದ್ವು. ಪಟ್ಟಿನ ನಡು ನಡುವೆಯೇ ಪಾದಯಾತ್ರೆಯನ್ನು ಕೂಡ ಕೈಗೊಂಡಿದ್ರು. ಆ ಪಾದಯಾತ್ರೆ ಎಲ್ಲ ಒಂದು ಕಡೆ ಯಶಸ್ವಿ ಆಯಿತು ಅಂತ ಅನಿಸ್ತಾ ಇದೆ. ಒಂದು ಕಡೆ ಟಿಜೆ ಅಬ್ರಾಹಂ, ಮತ್ತೊಂದು ಕಡೆ ಸ್ನೇಹಮಯಿ ಕೃಷ್ಣ, ಇನ್ನೊಂದು ಕಡೆ ಪ್ರದೀಪ್ ಕುಮಾರ್. ಈ ಮೂವರು ಒಂದು ಕಡೆ ಏನು ಖಾಸಗಿ ದೂರನ್ನ ನೀಡೋದ್ರ ಮುಖಾಂತರ ಸಿದ್ದರಾಮಯ್ಯನವರಿಗೆ ಒಂದು ಕಡೆ ತಲೆನೋವಾದ್ರೆ, ಇದು ರಾಜ್ಯಪಾಲರಿಗೆ ಒಂದು ಕಡೆ ಬೂಸ್ಟ್ ಅನ್ನ ನೀಡ್ತಾ ಹೋಯ್ತು. ಒಂದು ಕಂಪ್ಲೇಂಟ್ ಅನ್ನ ರಿಜೆಕ್ಟ್ ಮಾಡ್ಬೋದು, ಎರಡು ಕಂಪ್ಲೇಂಟ್ ಅನ್ನ ರಿಜೆಕ್ಟ್ ಮಾಡ್ಬೋದು. ಆದ್ರೆ ಒಂದೇ ಹಗರಣದ ಬಗ್ಗೆ ಮೂರು ವ್ಯಕ್ತಿಗಳು ಬಂದು ಖಾಸಗಿ ದೂರನ್ನ ಕೊಡ್ತಾ ಇದ್ದಾರೆ ಅಂದ್ರೆ ಇಲ್ಲಿ ಏನೋ ಸಮಥಿಂಗ್ ಇದೆ. ಇದ್ರ ಬಗ್ಗೆ ಕಾನೂನು ಕ್ರಮ ಕೈಗೊಳ್ಳಲೇಬೇಕು, ಕಾನೂನು ಸಮರವನ್ನ ಸಾರಲೇಬೇಕು ಅನ್ನುವಂತ ನಿಟ್ಟಲ್ಲಿ ರಾಜ್ಯಪಾಲರು ಈ ದಿಟ್ಟ ಹೆಜ್ಜೆಯನ್ನ ಇಟ್ಟಿದ್ದಾರೆ. ಹಾಗಾಗಿ ಈ ದಿಟ್ಟ ಹೆಜ್ಜೆಯನ್ನ ಖಂಡಿಸಿ ರಾಜ್ಯಪಾಲರಿಂದ ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ ಅನುಮತಿಯನ್ನ ಖಂಡಿಸಿ ಈಗಾಗಲೇ ರಾಜ್ಯದಾದ್ಯಂತ ಕಾಂಗ್ರೆಸ್ ಪ್ರತಿಭಟನೆಗೆ ಸಜ್ಜಾಗಿದೆ. ರಾಜ್ಯಪಾಲರು ಮುಖ್ಯಮಂತ್ರಿಗಳ ವಿರುದ್ಧ ಈ ರೀತಿಯಾದಂತಹ ಕ್ರಮವನ್ನ ಕೈಗೊಳ್ಳಬಾರ್ದಿತ್ತು. ಹಾಗಾಗಿನೇ ನಾವು ರಾಜ್ಯವ್ಯಾಪಿ ಆಗಸ್ಟ್ 19 ಅಂದ್ರೆ ಇವತ್ತು ಪ್ರತಿಭಟನೆಯನ್ನ ನಡೆಸ್ತೀವಿ ಅಂತ ಈಗಾಗಲೇ KPCC ಅಧ್ಯಕ್ಷ DCM DK ಶಿವಕುಮಾರ್ ಕೂಡ ಹೇಳಿದ್ರು. ಎಲ್ಲಾ ಜಿಲ್ಲಾ ಕಾಂಗ್ರೆಸ್ ಸಮಿತಿಗಳು ಜಿಲ್ಲಾ ಕೇಂದ್ರಗಳಲ್ಲಿ ಆಗಸ್ಟ್ 19 ಅಂದ್ರೆ ಇವತ್ತು 19 ಬೆಳಗ್ಗೆ 11 ಗಂಟೆಗೆ ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಳ್ಬೇಕು. ಹಾಗೆ ರಾಜ್ಯಪಾಲರ ಅಸಂವಿಧಾನಿಕ ನಡೆಯನ್ನ ಖಂಡಿಸಿ ರಾಷ್ಟ್ರಪತಿಗಳಿಗೆ ನೇರವಾಗಿ ಇಮೇಲ್ ಮೂಲಕ, ಸಂಬಂಧಪಟ್ಟಂತ ಜಿಲ್ಲಾಧಿಕಾರಿಗಳ ಮೂಲಕ. ಇವತ್ತು ಬೆಂಗಳೂರಿನಲ್ಲೂ ಕೂಡ ಕಾಂಗ್ರೆಸ್ನಿಂದ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗುತ್ತೆ. ನಾಟ್ ಓನ್ಲಿ ರಾಜ್ಯವ್ಯಾಪಿ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲೂ ಕೂಡ ಕಾಂಗ್ರೆಸ್ನ ನಾಯಕರು, ಅದರಲ್ಲೂ ಮುಖ್ಯವಾಗಿ DCM DK ಶಿವಕುಮಾರ್ ಅವರ ನೇತೃತ್ವದಲ್ಲೇನೆ ಏನು ಬೆಂಗಳೂರಿನ ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಪ್ರತಿಭಟನೆಯ ಕಾವು ಜೋರಾಗಿರುತ್ತೆ. ಬೆಳಗ್ಗೆ 11 ಗಂಟೆಗೆ ಎಲ್ಲರೂ ಕೂಡ ಏನು BJP ವಿರುದ್ಧ ಹಾಗೆ ಕೇಂದ್ರ ಸರ್ಕಾರದ ವಿರುದ್ಧ ಧಿಕ್ಕಾರವನ್ನ ಕೂಗೋದ್ರ ಮುಖಾಂತರ ಈ ಪ್ರತಿಭಟನೆಯ ಕಿಚ್ಚು ಮತ್ತಷ್ಟು ಹೆಚ್ಚಿಸಲಿದ್ದಾರೆ ಅಂತಾನೆ ಹೇಳ್ಬೋದು. ಈಗಾಗಲೇ ಹೇಳಿದಾಗೆ DCM DK ಶಿವಕುಮಾರ್ ಅವರು ಈ ಪ್ರತಿಭಟನೆಯನ್ನ ಹೇಗೆಲ್ಲ ಒಂದು ಹೀಗೆ ನಡಿಬೇಕು ಈ ಪ್ರತಿಭಟನೆ ಅನ್ನೋದನ್ನ ಹೇಳಿದ್ದಾರೆ. ಈ ಪ್ರತಿಭಟನೆಯಲ್ಲಿ ಸಚಿವರು, ಶಾಸಕರು, ಸಂಸದರು, ಮಾಜಿ ಸಚಿವರು ಎಲ್ಲರೂ ಕೂಡ ಪಾಲ್ಗೊಳ್ತಾರೆ. ಮಾಜಿ ಶಾಸಕರು ಸೇರಿದಂತೆ ಪಕ್ಷದ ಮುಖಂಡರು, ಪಕ್ಷದ ಕಾರ್ಯಕರ್ತರು ಎಲ್ಲರೂ ಕೂಡ ಭಾಗಿಯಾಗ್ತಾರೆ. ಈ ಬೃಹತ್ ಪ್ರತಿಭಟನೆಯ ಸಾರಥ್ಯವನ್ನ ಉಪ ಮುಖ್ಯಮಂತ್ರಿಗಳು ಹೊತ್ಕೊಂಡಿರುವಂಥದ್ದು. ಒಟ್ಟಾರೆಯಾಗಿ ರಾಜ್ಯಪಾಲರ ನಡೆಯನ್ನ ಖಂಡಿಸಿ ಕಾಂಗ್ರೆಸ್ ಕಾರ್ಯಕರ್ತರ ಪ್ರತಿಭಟನೆಯ ಕಾವು ಜೋರಾಗಿರುತ್ತೆ. ಇವತ್ತು ಏನು ಕಾಂಗ್ರೆಸ್ ಭವನದ ಮುಂದೆ ಮೊನ್ನೆಯಷ್ಟೇ ಶನಿವಾರ ಪ್ರತಿಭಟನೆಯನ್ನ ನಡೆಸಿದ್ರು. ದೇಶದ ರಾಜಕೀಯ ಇತಿಹಾಸದಲ್ಲೇ ರಾಜ್ಯಪಾಲರು ಪ್ರಾಮಾಣಿಕ ಮುಖ್ಯಮಂತ್ರಿ ಹಾಗೆ ನಿರಪರಾಧಿಯನ್ನ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸುವ ಕುತಂತ್ರಕ್ಕೆ ತಲೆಬಾಗಿ ಅನುಮತಿಯನ್ನ ನೀಡಿರೋದು ಅತ್ಯಂತ ದುರದೃಷ್ಟಕರ.
ಆದರೆ ಮುಖ್ಯಮಂತ್ರಿಗಳ ಹೆಸರಿಗೆ ಕಳಂಕ ತರುವುದಕ್ಕೆ ಪ್ರಾಮಾಣಿಕ ಮುಖ್ಯಮಂತ್ರಿ ಎಂಬ ಹೆಗ್ಗಳಿಕೆಯನ್ನ ಗಳಿಸಿರುವ ಸಿದ್ದರಾಮಯ್ಯನವರನ್ನ ಈ ಪ್ರಕರಣದಲ್ಲಿ ಸಿಲುಕಿಸುವುದಕ್ಕೆ ರಾಜಭವನ ದುರ್ಬಳಕೆ ಮಾಡಿಕೊಂಡಿದೆ ಅಂತ ಪ್ರತಿಭಟನಾಕಾರರು ಮೊನ್ನೆ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಅಷ್ಟೇ ಅಲ್ಲದೆ ಬಿಜೆಪಿ ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ಜೆಪಿ ನಡ್ಡಾ ಅವರ ವಿರುದ್ಧವೂ ಕೂಡ ಧಿಕ್ಕಾರವನ್ನ ಕೂಗಿ ಆಕ್ರೋಶವನ್ನ ಹೊರಹಾಕಿದ್ರು. ಯಾವುದೇ ಪ್ರಕರಣದಲ್ಲೂ ಹಾಗೆ ಹಗಣದಲ್ಲೂ ಇಲ್ಲಿವರೆಗೂ ಭಾಗಿಯಾಗದೆ ಪ್ರಾಮಾಣಿಕವಾಗಿ ಆಡಳಿತ ನಡೆಸಿರುವಂತಹ ಸಿದ್ದರಾಮಯ್ಯನವರನ್ನ ಕಳಂಕಿತರನ್ನಾಗಿ ಮಾಡುವುದಕ್ಕೆ ಕೇಂದ್ರ ಸರ್ಕಾರ, ಬಿಜೆಪಿ ಪಕ್ಷ ನಡೆಸಿರುವಂತಹ ಕುತಂತ್ರ ರಾಜ್ಯಪಾಲರ ಮೂಲಕ ಬಹಿರಂಗ ಆಗಿದೆ. ಈ ರೀತಿಯಾದಂತಹ ಆಕ್ರೋಶವನ್ನ ಹೊರಗೆ ಹಾಕೋದ್ರ ಮುಖಾಂತರ ಕಾಂಗ್ರೆಸ್ ಪಾಳೆಯ ಒಂದು ಕಡೆ ನಿಗಿನಿಗಿ ಕೆಂಡದಂತೆ ಆಡ್ತಾ ಇದೆ. We'll be right back.